ಬಿಜೆಪಿ ನೇರ ಹೊಣೆ. ಇದಕ್ಕೆಲ್ಲ ನೇರ ಘಟನೆಗೆ ಕಾರಣ ಸೋನಿಯಾ ಗಾಂಧಿಯವರು. ಸೋನಿಯಾ ಗಾಂಧಿಯವರ ಪ್ರಚೋದನಕಾರಿ ಭಾಷಣ, ರಸ್ತೆಗೆ ಇಳಿಯಿರಿ, ಮನೆಯಿಂದ ಹೊರಗೆ ಬನ್ನಿ, ಅದೇನು ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಅತ್ಯಂತ ಹೀನಾಯವಾಗಿ ಸೋತಂಥ ಕಾಂಗ್ರೆಸ್ ಮತ್ತು ಕೆಲವೊಂದು ಕೋಮನ್ನ ಪ್ರಚೋದನೆ ಮಾಡುವಂಥದ್ದು ಆಮ್ ಆದ್ಮಿ ಪಾರ್ಟಿಯ ಅಲ್ಲಿ ಕಾರ್ಪೊರೇಟರ್ಗಳು ಶಾಸಕರು ಇದರಲ್ಲಿ ಭಾಗಿಯಾದಾರೆ ಅಂತೇಳಿ ಪೆಟ್ರೋಲ್ ಬಾಂಬ್ಗಳು ಅವ್ರ ಮನೆಯಲ್ಲಿ ಸಿಕ್ಕಿದೆ, ಆ್ಯಸಿಡ್ ಬಾಟಲ್ಗಳು ಸಿಕ್ಕಿವೆ. ಬಿ ಜೆ ಪಿಯವ್ರ ಮನೆಯಲ್ಲಿ ಏನು ಸಿಕ್ಕಿಲ್ಲ. ಬಿ ಜೆ ಪಿಯ ಕೆಲವೊಂದು ಮಂದಿ ಪ್ರಚೋದನೆ ಭಾಷಣ ಮಾಡಿದ್ದಾರೆ ಅಂತಾರೆ. ಅಂದರೆ ದೇಶ ವಿರೋಧಿ ಹೇಳಿಕೆಗಳಿಗೆ ಗುಂಡೇಟ್ ಹಾಕ್ಬೇಕನ್ನುವಂಥದ್ದು ಪ್ರಚೋದನೆ ಅಲ್ಲ, ಅದು ದೇಶಭಕ್ತರ ಭಾಷಣ. ಅದಕ್ಕೆ ಬಿ ಜೆ ಪಿದು ಇದರೊಳಗೆ ಯಾವುದೂ ತಪ್ಪಿಲ್ಲ. ದೊಡ್ಡ ಷಡ್ಯಂತ್ರ ನಮ್ಮ ದೇಶದ ವಿರುದ್ಧ ನಡೆದಿದೆ. ಸಿ ಎ ಎ ಅನ್ನೋದ್ರ ಬಗ್ಗೆ ಜನರಲ್ಲಿ, ಅದರಲ್ಲಿ ವಿಶೇಷವಾಗಿ ಮುಸ್ಲಿಮರಲ್ಲಿ ತಪ್ಪು ಕಲ್ಪನೆಯನ್ನು ಮೂಡಿಸಿ ಇವತ್ತೇನು ನರೇಂದ್ರ ಮೋದಿಯವರ ಸರ್ಕಾರ ಅನೇಕ ಐತಿಹಾಸಿಕ ಕಾರ್ಯ ಏನು ನಿರ್ಣಯಗಳು ಕಾನೂನುಗಳನ್ನು ತೊಗೊಂಡು ಬಂದಿದ್ದಾರೆ. ಅದು ತಲಾ ತ್ರಿಬಲ್ ತಲಾಖ್ ಇರ್ಬೋದು, ಅಯೋಧ್ಯೆ ರಾಮ ಮಂದಿರ ವಿಚಾರ ಇರ್ಬೋದು, ಸಿ ಎ ಎ ಇರ್ಬೋದು, ಇನ್ನು ಭವಿಷ್ಯದಲ್ಲಿ ಕಾಮನ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆ, ಎಲ್ಲರೂ ಎಲ್ಲರಿಗೂ ಒಂದೇ ಕಾನೂನು, ಒಂದೇ ಲಗ್ನ ಆಗಬೇಕು, ಎರಡೇ ಮಕ್ಕಳಾಗಬೇಕಂದ್ರೆ ಎಲ್ಲರಿಗೂ ಲಾಗು ಆಗುವಂಥದ್ದು ಮುಂದಿನ ನಮ್ಮ ಕಾರ್ಯಸೂಚಿ. ಅದನ್ನು ತಡೆಹಿಡಲಿಕ್ಕೆ ಸಿ ಎ ಎನ್ನು ವಿರೋಧ ಮಾಡಿದ್ರ ಜೊತೆಗೆ ಒಂದು ರೀತಿ ದೇಶದಲ್ಲಿ ದಂಗೆ ಎಬ್ಬಿಸಲಿಕ್ಕೆ ಆಂತರಿಕ ಯುದ್ಧ ಮಾಡುವಂಥ ಕುತಂತ್ರವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇವೆ. ಇದಕ್ಕೆಲ್ಲ ನೇರ ಹೊಣೆ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಮತ್ತು ವಿರೋಧ ಪಕ್ಷಗಳ ತಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದೆ. ಹಂಗಲ್ರಿ ನೋಡ್ರಿ, ಅದು ಇಲ್ಲ ಕೇಳುವುದು ಏನು ತಪ್ಪಿಲ್ಲ. ಪ್ರಾದೇಶಿಕ ಅಸಮಾನತೆ ಏನಾಗಿದೆ, ಇವತ್ತು ದಾವಣಗೆರೆಗೆ ಸಚಿವ ಕೊಟ್ಟಾರ, ಚಿತ್ರದುರ್ಗ ಕೊಟ್ಟಾರ, ವಿಜಯಪುರ ಕೊಟ್ಟಿಲ್ಲ, ಕಲಬುರಗಿ ಕೊಟ್ಟಿಲ್ಲ, ರಾಯಚೂರು ಕೊಟ್ಟಿಲ್ಲ, ಉಡುಪಿ ಕೊಟ್ಟಿಲ್ಲ, ದಕ್ಷಿಣ ಕನ್ನಡ ಕೊಟ್ಟಿಲ್ಲ, ಚಾಮರಾಜನಗರ ಕೊಟ್ಟಿಲ್ಲ, ಮೈಸೂರು ಕೊಟ್ಟಿಲ್ಲ. ನಾನು ಮುಖ್ಯಮಂತ್ರಿ ಆಗ್ರಹ ಮಾಡ್ತಾ ಇದ್ದೀನಿ, ಅವರೇನು ಸ್ವಾಮೀಜಿಯವರು ಹೇಳ್ಯಾರ, ಪ್ರಾದೇಶಿಕ ಸಮಾನತೆಯನ್ನು ಮಾಡಬೇಕು. ಕೆಲವು ಮಂದಿ ತ್ಯಾಗ ಮಾಡೋದಾದರೆ ತ್ಯಾಗ ಮಾಡಬೇಕು, ಎಲ್ಲ ಅನುಭವಿಸೋದವ್ರು. ಯಾಕೆ ಅವ್ರಿಗೆ ಅವರೇ ಇರಬೇಕತ್ತಿದೆ? ಬಿ ಜೆ ಪಿ ಸರ್ಕಾರ ಬಂದಾಗ ಅವರೇ ಒಂದು 10 ಮಂದಿ ಅವರೇ ಇರಬೇಕತ್ತಿಲ್ಲ. ಹೊಸ ಹೊಸ ಜನರು ಕೊಡ್ರಿ, ಇಲ್ಲಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ದಾವಣಗೆರೆಯವ್ರು ಆಗ್ಬೇಕು, ವಿಜಯಪುರ ಜಿಲ್ಲೆಗೆ ವಿಜಯಪುರ ಪ್ರತಿನಿಧಿಸುವಂಥ 3 ಶಾಸಕರು ಇದ್ದಾರೆ, ಯಾರಿಗಾದ್ರೂ ಕೊಡ್ರಿ. ನಾನೇನು ಅಪೇಕ್ಷೆ ಮಾಡಿಲ್ಲ, ನಾ ಕೇಳಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಪ್ರಾದೇಶಿಕ ಅಸಮಾನತೆ ಭಾಳ ಆಗಿದೆ ಸಚಿವ ಸಂಪುಟದಲ್ಲಿ, ಅದನ್ನು ತಕ್ಷಣ ಬಜೆಟ್ ಪೂರ್ವದಲ್ಲೇ ಸಮಾನತೆಯನ್ನು ತರುವಂಥ ಕೆಲಸ ಮಾಡಲಿಂತೇಳಿ ದತ್ತಾತ್ರೇಯ ಪಾಟೀಲ್ಗೂ ಕೊಡಬೇಕು, ರಾಜುಗೌಡ ನಾಯಕಿಗೂ ಕೊಡಬೇಕು, ಯಾದಗಿರಿ ಜಿಲ್ಲೆಯಲ್ಲಿ ರಾಜುಗೌಡರು ಕೊಡಬೇಕು, ಕಲಬುರಗಿ ಜಿಲ್ಲೆಯಲ್ಲಿ ದತ್ತಾತ್ರೇಯ ಪಾಟೀಲ್ ಕೊಡಬೇಕು, ಅಲ್ಲಿ ನಮ್ಮ ಬಂಜಾರ ಸಮಾಜ ಬಿದರ್ನಲ್ಲಿದ್ದಾರೆ ಅವರು ಇದ್ದಾರೆ, 3 ಜನರಿಗೆ ನ್ಯಾಯ ಕೊಟ್ಟಂಗೆ ಆಗ್ತದೆ. ಇಷ್ಟು 100ಕ್ಕೆ 100 ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕಂತ ನನ್ನ ಆಗ್ರಹ ಇದೆ. ಇಲ್ಲ, ನಾ ಆಕಾಂಕ್ಷೆ ಇಲ್ಲ, ನಾನು ಎಂದೂ ಸಚಿವ ಸ್ಥಾನ ಬೇಡಲಿಕ್ಕೆ ಯಾರ ಮನೆಗೆ ಹೋಗಿಲ್ಲ. ನಾ ಯಡಿಯೂರಪ್ಪನವ್ರ ಬಳಿ ಇಷ್ಟು ಸಲ ಹೋದರೂ ಸಹಿತ ಅವರು ಮುಖ್ಯಮಂತ್ರಿ ಆದಮೇಲೆ ನನ್ನ ಮತಕ್ಷೇತ್ರದ ಕೆಲಸ ಸಲುವಾಗಿ ಪ್ರಭಾವ ಬಂದಾಗ ಜನರ ಒಂದು ಭಾವನೆ ಹೇಳಿಕ್ಕೆ ಹೋಗಿದ್ದೀನಿ ಹೊರತು ನನಗೆ ಮಂತ್ರಿ ಕೇಳುವಂಥ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂದರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ಈ ದೇಶ ಕಂಡ ಪ್ರಧಾನಮಂತ್ರಿಗಳ ಒಂದು ಕೈಯಲ್ಲಿ ಕೆಲಸ ಮಾಡೋದಂತವ, ನನಗೆಲ್ಲ ಅರ್ಹತೆ ಇದೆ. ನನಗೆ ಸಚಿವ ಸ್ಥಾನ ಕೊಟ್ಟರೆ ಭಾಳ ಒಬ್ಬ ಯಶಸ್ವಿಯಾಗಿ ಸಚಿವ ಕೆಲಸ ಮಾಡ್ಬೋದು. ಆದರೂ ಯಡಿಯೂರಪ್ಪನವರಿಗೆ ನಾವು ಮಾಡುವಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದಿಂದ ಅವ್ರಿಗೆ 3 ವರ್ಷ ನಿರಾಂತಕವಾಗಿ ಕೆಲಸ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿದ್ದೀವಿ. ತ್ಯಾಗ ಮಾಡಿ ನಾ ಮಾಡಿರ್ಬೋದು, ಆದರೆ ಪ್ರಾದೇಶಿಕ ಅಸಮಾನತೆ ಆದಂಥ ಎಲ್ಲ ಜಿಲ್ಲೆಗಳಿಗೂ ಅವ್ರು ಕೊಡಲೇಬೇಕು, ಇದು ನನ್ನ ಆಗ್ರಹ ಇದೆ. ಯಾಕೆ ಕೊಡೋದಿಲ್ಲ? ಎಲ್ಲ ಸಮಾಜದವ್ರು ಕೊಡಬೇಕು, ಎಲ್ಲ ಜಿಲ್ಲೆಗಳಿಗೆ ಕೊಡಬೇಕು, ಕೆಲವೊಂದು ಮಂದಿ ತ್ಯಾಗ ಮಾಡಬೇಕು.